ಮೃದು ಧೋರಣೆ ಇದೆ. ಏ ಇಲ್ಲ ಇಲ್ಲ, ನನಗೆ ಅದಿಲ್ಲ. ನಾನು ಮೃದು ಧೋರಣೆ, ಪಾಪ ಅವ್ರು ಹೊಸ್ದಾಗಿ ಸಿ ಎಂ ಆಗ್ಯಾರ ಅಂತೇಳಿ ಒಂದು ವರ್ಷ ಕೈಯಲ್ಲಿ ಲಿಂಗ ಪೂಜೆ ಇಟ್ಕೊಂಡು ಮಾಡೇನಿ. ಈ ಮತ್ತೆ ಈ ನಮ್ಮ ವಕೀಲರು ಹೋರಾಟಕ್ಕೆ ನಿರ್ಲಕ್ಷ್ಯ ಮಾಡಿದ್ರೆ ಅನಿವಾರ್ಯವಾಗಿ ಉಗ್ರ ಹೋರಾಟಕ್ಕೆ ಕರೆ ಕೊಡ್ಬೇಕಾಗತ್ತೆ. ಅಲ್ಲಿ ನೋಡ್ರಿ, ಅದು ಏನೇ ನಮ್ಮವ್ರಿಗೆ ಏನಿತ್ತು, ನಮ್ಮ ಸಮಾಜದ ಬಗ್ಗೆ ಗೌರವ ಇತ್ತು, ಭಯ ಇತ್ತು. ಬಟ್ ಇವ್ರಿಗೆ ಏನೇ ಇಲ್ಲ. ಈಗ ಏನೈತಿ, ಇವ್ರ ಕಂಡು ನಾವು ಭಯಪಡಕ್ ಪರಿಸ್ಥಿತಿ ಬಂದೈತಿ, ಅಂತ ವ್ಯವಸ್ಥೆ ಬಂದೈತಿ. ಅದಕ್ಕೆ ನಮ್ಮ ಅವತ್ತಿನ ಸಂದರ್ಭಗಳು ಬೇರೆ. ಯಾಕೆಂದ್ರೆ ಬೊಮ್ಮೆಯವ್ರಿಗೆ ಏನಿತ್ತು, ನಮ್ಮ ಜನಾಂಗದ ಓಟಿನ ಬಗ್ಗೆ ಗೌರವ ಇತ್ತು, ಒಂದ್ ರೀತಿ ಭಯನೇ ಇತ್ತು. ಹಾಗಾಗಿ ನಮಗೆ ನಾವೆಲ್ಲೇ ಕರೆದು ಬರ್ತಿದ್ರು, ಮಾತಾಡ್ತಿದ್ರು. ಈಗ ನಾನು ಅವ್ರ ಮನೆ ಬಾಗಿಲು ಬರೋ ಪರಿಸ್ಥಿತಿ ಬಂದೈತಿ. ಅದು ಅನಿವಾರ್ಯ, ಏನು ಮಾಡೋಕ್ಕಲ್ಲ. ನಾನು ಮತ್ತು ಹೋರಾಟಗಳಿರೋದ್ರಿಂದ ಎಷ್ಟೇ ನನಗೆ ಕಷ್ಟ ಆದರೂ ಪೂರೋದಿಲ್ಲ. ನಮ್ಮ ಶಾಸಕರಿಗೂ ಒತ್ತಡ ಹಾಕ್ತೀನಿ, ನಮ್ಮ ವಕೀಲರ ಮೂಲಕವೂ ಪ್ರಯತ್ನ ಮಾಡ್ತೀನಿ. ಕೊನೆಗೆ ಎಲ್ಲರೂ ಕೂಡ್ಕೊಂಡು ಯಾಕೆ ಯಾವುದೇ ಮುಖ್ಯಮಂತ್ರಿ ಇರಲಿ ಸ್ಪಂದನೆ ಮಾಡಲೇಬೇಕು. ಈಗ ಮಾಡದೆ ಹೋದರೂ ಏನು ಕಾಯಂ ಯಾರು ಇರೋದಿಲ್ಲ. ಇನ್ನೊಂದು 5 ವರ್ಷಕ್ಕೆ, ಇನ್ನೊಂದು 10 ವರ್ಷಕ್ಕಾದ ಯಾರಾದರೂ ದೇವರು ಒಳ್ಳೆ ಸಿ ಎಂ ಕೊಟ್ಟೆ ಕೊಡ್ತಾನೆ, ಮೀಸಲಾತಿ ಸ್ಪಂದನೆ ಮಾಡುವಂಥದ್ದು. ಅವ್ರು ಸ್ಪಂದನೆ ಮಾಡಲಂತ ನಿರಾಶೆ ಆದ್ರಪ್ಪ ಅಂದರೆ ಹೋರಾಟ ಇಲ್ಲಿ ನಿಂತು ಬಿಡುತ್ತೆ. ಸ್ಪಂದನೆ ಮಾಡಲಿ ಬಿಡಲಿ, ಅಕ್ಕೊತ್ತೆ ಮಾಡೋ ಪ್ರಯತ್ನ ಮಾಡೋಣ. ನಾಳೆ ವಕೀಲರು ನೋಡ್ಯಾರ ಮನಸ್ಸು, ಸಿದ್ದರಾಮಯ್ಯ ಮನಸ್ಸು ಕರಿಗಿ ಮೀಸಲಾತಿ ಘೋಷಣೆ ಮಾಡ್ಬೋದು.